ಹಲೋ ಎಲ್ಲರಿಗೂ ನಮಸ್ತೆ. ನಾನು ನಿಮ್ಮ ಹರ್ಷ. ನಾನು ಸೂಪರ್ ಆಗಿದ್ದೀನಿ. ನೀವೆಲ್ಲ ಸೂಪರ್ ಸೇ ಸೂಪರ್ ಆಗಿರ್ತೀರ ಅಂತ ಅಂದ್ಕೊಂಡಿದ್ದೀನಿ. ವೆಲ್ಕಮ್ ಟು ಹರಿ ಆ್ಯಂಡ್ ಮೀ ಟಾಕ್ಸ್. ಇವತ್ತು ನಾನು ಏನ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂದರೆ ಬ್ಯಾಕ್ಟೀರಿಯಾಸ್. ಅದೇನಪ್ಪ ಬ್ಯಾಕ್ಟೀರಿಯಾಸ್? ಬ್ಯಾಕ್ಟೀರಿಯಾಸ್ ಬಗ್ಗೆ ತಿಳ್ಕೊಂಡು ನಾವೇನು ಮಾಡಬೇಕು ಅಂತ ಅಂದ್ಕೋಬೇಡ್ರಿ. ನಾವು ತಿಳ್ಕೋಬೇಕಾಗಿರುವ ಬ್ಯಾಕ್ಟೀರಿಯಾಸ್ ಬಗ್ಗೆನೇ ನಾನು ನಿಮ್ಮ ಜೊತೆ ಹಂಚ್ಕೊತಾ ಇದ್ದೀನಿ. ಬ್ಯಾಕ್ಟೀರಿಯಾಸ್ ಅಂದಿದ ತಕ್ಷಣ ಎಲ್ಲರೂ ಅಂದ್ಕೋಬೋದು, ಓ ಬ್ಯಾಕ್ಟೀರಿಯಾಸ್ ಅಂದರೆ ತುಂಬ ಡೇಂಜರ್, ಅದು ನಮಗೆ ರೋಗನ ತಂದುಕೊಡುತ್ತೆ ಅಂತ. ಬಟ್ ಅದು ನಿಜಾನೇ. ಆದರೆ ನಮ್ಮ ಪರಿಸರದಲ್ಲಿ ಕೆಟ್ಟ ಬ್ಯಾಕ್ಟೀರಿಯಾ ಹೇಗಿರುತ್ತೋ ಅದ್ರ ಜೊತೆಗೆ ಒಳ್ಳೆ ಬ್ಯಾಕ್ಟೀರಿಯಾ ಸಹ ಇರುತ್ತೆ. ಈ ಗುಡ್ ಬ್ಯಾಕ್ಟೀರಿಯಾಸ್ ಅಂದರೆ ಪ್ರೋ ಬ್ಯಾಕ್ಟೀರಿಯಾಸ್ ಅಂತ ಕರೀತಾರೆ, ಹಾಗೂ ಬ್ಯಾಡ್ ಬ್ಯಾಕ್ಟೀರಿಯಾಸ್ ಅಂದರೆ ಪ್ಯಾಥೋಜನ್ಸ್. ನಮ್ಮ ದೇಹಕ್ಕೆ ಫ್ರೆಂಡ್ಲಿ ಬ್ಯಾಕ್ಟೀರಿಯಾಸ್ ತುಂಬ ಅಂದರೆ ತುಂಬ ತುಂಬ ಉಪಯೋಗ. ಏಕಪ್ಪ ಅಂದರೆ ಫಸ್ಟ್ ಫ್ರೆಂಡ್ಲಿ ಬ್ಯಾಕ್ಟೀರಿಯಾಸ್ ಹಾಗೂ ಬ್ಯಾಡ್ ಬ್ಯಾಕ್ಟೀರಿಯಾಸ್ ಏನು ಮಾಡುತ್ತೆ ನಮ್ಮ ದೇಹದಲ್ಲಿ ಅಂತ ತಿಳ್ಕೊಳ್ಳೋಣ. ನೋಡಿ ನೋಡಿ, ನಾವು ತಿನ್ನೋ ಊಟದಲ್ಲಿ ಎಷ್ಟೋ ರೀತಿಯಾದ ಬ್ಯಾಡ್ ಬ್ಯಾಕ್ಟೀರಿಯಾಸ್ ಇರುತ್ತೆ. ಈ ನಮ್ಮ ಡೈಜೆಷನ್ ಜೀರ್ಣಕ್ರಿಯೆ ಅನ್ನೋದು ಮೂರು ಸ್ಟೇಜಲ್ಲಿ ನಡೆಯುವಂಥದ್ದು. ಫಸ್ಟ್ ಬಂದು ಬಾಯಲ್ಲಿ, ಹೊಟ್ಟೆಯಲ್ಲಿ ಹಾಗೂ ಕರಳು. ಸೊ ನಾವು ತಿಂದಿರೋಂಥ ಊಟ ಫಸ್ಟ್ ಬಾಯಲ್ಲಿ ಡೈಜೆಷನ್ ಆಗುತ್ತೆ. ನಮ್ಮ ಬಾಯಲ್ಲಿರುವಂಥ ಎಂಜಿಲು, ಈ ಎಂಜಿಲಲ್ಲಿ ಅಮೈಲೇಸ್ ಅನ್ನೋ ಎನ್ಝೈಮ್ ಇರೋದ್ರಿಂದ ಆದಷ್ಟು ಬ್ಯಾಕ್ಟೀರಿಯಾಸ್ನ ಅಲ್ಲೇ ಸಾಯಿಸೋದಕ್ಕೆ ಟ್ರೈ ಮಾಡುತ್ತೆ. ಆ ಎಂಜಿಲಿಂದನೂ ಬ್ಯಾಕ್ಟೀರಿಯಾಸು ತಪ್ಪಿಸ್ಕೊಂಡು ನಮ್ಮ ಹೊಟ್ಟೆ ಒಳಕ್ಕೆ ಬಂದಾಗ ಈ ಹೊಟ್ಟೆ ಒಳಗೆಯಲ್ಲಿ ನಮಗೆ HCl ಹೈಡ್ರೋಕ್ಲೋರಿಕ್ ಆ್ಯಸಿಡ್, ಈ ಆ್ಯಸಿಡ್ ಏನು ಮಾಡುತ್ತೆ ಅಂದರೆ ಇನ್ನೂ ಯಾವುದಾದ್ರೂ ತಪ್ಪಿಸ್ಕೊಂಡು ಬಂದಿರುತ್ತಲ್ವಾ ಅದನ್ನು ಸಾಯಿಸೋದಕ್ಕೆ ಟ್ರೈ ಮಾಡುತ್ತೆ. ಸ್ವಲ್ಪ ಬ್ಯಾಕ್ಟೀರಿಯಾಸು ಸತ್ತೋಗುತ್ತೆ, ಇನ್ನೂ ಸ್ವಲ್ಪ ಬ್ಯಾಕ್ಟೀರಿಯಾಸ್ ಇರುತ್ತಲ್ಲ ಸ್ಟ್ರಾಂಗ್ ಆಗಿರೋ ಬ್ಯಾಕ್ಟೀರಿಯಾಸು, ಇವೇನು ಮಾಡುತ್ತೆ ಅಪ್ಪ ಅಂದರೆ ಹೊಟ್ಟೆಯೊಳಗೆಯಿಂದ ತಪ್ಪಿಸ್ಕೊಂಡು ನೆಕ್ಸ್ಟ್ ಕರಳಿಗೆ ಎಂಟ್ರಿ ಆಗುತ್ತೆ. ಸೊ ಈ ಕರಳಲ್ಲಿ ಯಾರಿರ್ತಾರೆ ಅಂದರೆ ಫ್ರೆಂಡ್ಲಿ ಬ್ಯಾಕ್ಟೀರಿಯಾಸ್. ಈ ಫ್ರೆಂಡ್ಲಿ ಬ್ಯಾಕ್ಟೀರಿಯಾಸ್ ಬಂದು ಸೋಲ್ಜರ್ಸ್ ಥರ ವರ್ಕ್ ಮಾಡ್ತಾರೆ. ಏನು ಮಾಡ್ತಾರಪ್ಪ ಅಂದರೆ ಈ ಹೊಟ್ಟೆ ಒಳಗೆಯಿಂದ ತಪ್ಪಿಸ್ಕೊಂಬಂದಿರೋ ಬ್ಯಾಡ್ ಬ್ಯಾಕ್ಟೀರಿಯಾನ ಫ್ರೆಂಡ್ಲಿ ಬ್ಯಾಕ್ಟೀರಿಯಾಸು ಅಲ್ಲೇ ಸಾಯಿಸ್ಬಿಡುತ್ತೆ. ಇದು ನಮ್ಮ ಬಾಡಿ ಒಳಗೆ ನಡೆಯುವಂತಹ ಕ್ರಿಯೆಗಳು. ನೋಡಿ, ಈಗ ಕಾನ್ಸ್ಟಿಪೇಷನ್ ಅನ್ನೋದು ತುಂಬ ಜನರಲ್ಲಿ ಜಾಸ್ತಿ ಆಗ್ತಾ ಇದೆ. ನಮ್ಮ ಇಂಡಿಯಾನ ಕಂಪೇರ್ ಮಾಡಿಕೊಂಡ್ರೆ ಬೇರೆ ಕಂಟ್ರೀಸಲ್ಲಂತೂ ಇನ್ನೂ ಜಾಸ್ತಿ ಆಗ್ತಾ ಇದೆ. ನಿಮ್ಮ ಬಾಡಿಯಲ್ಲಿ ಗುಡ್ ಬ್ಯಾಕ್ಟೀರಿಯಾಸ್ ಇದೆ ಅನ್ನೋದಕ್ಕೆ ಏನು ಪ್ರೂಫು ಅಂದರೆ, ಪ್ರತಿದಿನ ಬೆಳಗ್ಗೆ ಎರಡು ಬಾರಿ ಯಾರು ಟಾಯ್ಲೆಟ್ಗೆ ಹೋಗ್ತಾರೋ ಅವರಲ್ಲಿ ಗುಡ್ ಬ್ಯಾಕ್ಟೀರಿಯಾಸ್ ಆರ್ ಫ್ರೆಂಡ್ಲಿ ಬ್ಯಾಕ್ಟೀರಿಯಾಸ್ ಇದೆ ಅಂತ ಅರ್ಥ. ನಮ್ಮ ಬಾಡಿಯೊಳಗೆ ಏನಾದರೂ ಫ್ರೆಂಡ್ಲಿ ಬ್ಯಾಕ್ಟೀರಿಯಾಸ್ ಇಲ್ಲ ಅಂದರೆ ಏನಾಗುತ್ತೆ ಅಂದರೆ, ನಾವು ಎಲ್ಲಾದರೂ ಹೋದಾಗ ಬೇರೆ ನೀರು ಕುಡಿದ್ರೆ ಆಗಲಿ, ಬೇರೆ ಎಲ್ಲಾದರೂ ಊಟ ತಿಂದರೆ ಆಗಲಿ, ನಮಗೆ ಇಮ್ಮಿಡಿಯೇಟ್ ಕೋಲ್ಡ್, ಫೀವರ್, ಕಾಫು ಇಂಥ ಡಿಸೀಸಸ್ ಬರುತ್ತೆ. ಏನಕ್ಕಪ್ಪ ಈ ಥರ ಬರುತ್ತೆ ಅಂದರೆ, ನಮ್ಮ ಬಾಡಿಯಲ್ಲಿ ಯಾವಾಗ ಫ್ರೆಂಡ್ಲಿ ಬ್ಯಾಕ್ಟೀರಿಯಾಸ್ ಅನ್ನೋದು ಕಡಿಮೆ ಇರುತ್ತೋ ಆವಾಗ ನಮಗೆ ಇಂಥ ಸಮಸ್ಯೆ ಕಾಣಿಸ್ಕೊಳ್ಳುತ್ತೆ. ಹಾಗಾದರೆ ನಾವು ಈ ಬ್ಯಾಡ್ ಬ್ಯಾಕ್ಟೀರಿಯಾಸ್ನ ಯಾವ ರೀತಿ ಕೊಲ್ಲೋದು, ನಮ್ಮ ಫ್ರೆಂಡ್ಲಿ ಬ್ಯಾಕ್ಟೀರಿಯಾಸ್ನ ಯಾವ ರೀತಿ ನಮ್ಮ ಬಾಡಿ ಒಳಗೆ ಅಳವಡಿಸ್ಕೋಬೇಕು ಅಂತ ನೋಡೋಣ. ನಮ್ಮೆಲ್ಲರಿಗೂ ನೆನಪಿರೋ ಥರ ನಮ್ಮ ಅಜ್ಜಿ ತಾತ ಅವರು ಅವ್ರ ಅಪ್ಪ ಅಮ್ಮಂದ್ರೆ ಯಾರಾದರೂ ಸರಿ ಅವ್ರು ಹೇಳ್ತಾ ಇದ್ರು ಒಂದು ಮಾತು ನಮಗೆ, ನಾವು ನಮ್ಮ ಕಾಲದಲ್ಲಿದ್ದಾಗ ಒಂದು ಸಲಿನೂ ಸಹ ನಾವು ಹಾಸ್ಪಿಟಲ್ಗೆ ಹೋಗ್ತಾನೆ ಇರಲಿಲ್ಲ, ನಮ್ಗೆ ಯಾವುದೇ ರೀತಿಯಾದ ಕಾಯಿಲೆಗಳು ಬರ್ತಾ ಇರಲಿಲ್ಲ. ಏಕಪ್ಪ ಅವ್ರಿಗೆ ಆ ಥರ ಕಾಯಿಲೆ ಬರ್ತಾ ಇಲ್ಲ, ಹೇಗೆ ಅವ್ರು ಅಷ್ಟು ಸ್ಟ್ರಾಂಗ್ ಆಗಿ ಇರ್ತಾ ಇದ್ರು ಅಂದರೆ, ಓನ್ಲಿ ಬಿಕಾಸ್ ಆಫ್ ಫ್ರೆಂಡ್ಲಿ ಬ್ಯಾಕ್ಟೀರಿಯಾಸ್. ಅವ್ರಿಗೆ ಹೇಗೆ ಆ ಥರ ಫ್ರೆಂಡ್ಲಿ ಬ್ಯಾಕ್ಟೀರಿಯಾಸ್ ಇತ್ತು, ನಮ್ಮ ಬಾಡಿಯಲ್ಲಿ ಯಾಕೆ ಆ ಫ್ರೆಂಡ್ಲಿ ಬ್ಯಾಕ್ಟೀರಿಯಾಸ್ ಇಲ್ಲ ಅಂದರೆ, ಫಸ್ಟ್ ಮೇಯ್ನ್ ರೀಸನ್ ಏನು ಅಂದರೆ, ನೋಡಿ ಪ್ರಾಚೀನ ಕಾಲದಿಂದನೂ ಹಿಂದಿನ ಕಾಲದಿಂದನೂ ತಾಯಿ ಮಗುಗೆ ಹಾಲು ಕೊಡ್ತಾ ಇದ್ರು. ಹಿಂದಿನ ಕಾಲದಲ್ಲಿ ತಾಯಿ ಮಗುಗೆ ಮೂರು ವರ್ಷ ಇಲ್ಲ ಅಂದರೂ ಎರಡೂವರೆ ವರ್ಷದಿಂದ ಮೂರು ವರ್ಷದವರೆಗೂ ಹಾಲನ್ನು ಕುಡಿಸ್ತಾ ಇದ್ರು. ಈ ಎದೆ ಹಾಲು ಅನ್ನೋದು ತುಂಬ ಅಂದರೆ ತುಂಬ ಗುಡ್ ಸೋರ್ಸ್ ಆಫ್ ಹೆಲ್ತಿ ಬ್ಯಾಕ್ಟೀರಿಯಾಸ್, ಇದರಲ್ಲಿ ಹೆಲ್ತಿ ಬ್ಯಾಕ್ಟೀರಿಯಾಸ್ ಜಾಸ್ತಿ ಇರ್ತಾ ಇತ್ತು. ಸೊ ಅವ್ರು ಯಾವಾಗ ಮಗುಗೆ ಹಾಲನ್ನು ಕುಡಿಸ್ತಾ ಇದ್ರು, ಯಥೇಚ್ಛವಾಗಿ ಹೆಲ್ತಿ ಬ್ಯಾಕ್ಟೀರಿಯಾಸು ಸಹ ಮಕ್ಕಳಿಗೆ ಬರ್ತಾ ಇತ್ತು. ಅವ್ರು ಮಣ್ಣಲ್ಲಿ ಆಟ ಆಡ್ತಾ ಇದ್ರು, ಎಲ್ಲಿ ಏನು ಬೇಕಾದರೂ ತಿಂತಾ ಇದ್ರು, ಅವ್ರು ಏನೇ ತಿನ್ನಲಿ ಅವ್ರಿಗೆ ಒಂದು ಕಾಯಿಲೆ ಬರ್ತಾ ಇರಲಿಲ್ಲ. ಏಕೆ ಅಂದರೆ ಹೆಲ್ತಿ ಬ್ಯಾಕ್ಟೀರಿಯಾಸ್ ಒಳಗೆ ಇದ್ದಾಗ ಬ್ಯಾಡ್ ಬ್ಯಾಕ್ಟೀರಿಯಾಸ್ ಎಂಟ್ರಿ ಆಗಕ್ಕೆ ಬಿಡುತ್ತಾ? ಬಿಡೋದಿಲ್ಲ. ಸೊ ಅದು ರೀಸನ್ನು. ಆದರೆ ಈಗಿನ ಲೈಫ್ ಸ್ಟೈಲ್ ಚೇಂಜ್ ಆತ ಏನಾಗ್ತಿದೆ ಅಂದರೆ,
ತಾಯಿ ಮಗುಗೆ ಹಾಲು ಕೊಡೋ ಟೈಮ್ ಏನಾಗಿದೆ ತುಂಬಾ ಕಡಿಮೆ ಆಗೋಗಿದೆ. ಸ್ವಲ್ಪ ಜನ 1 ವರ್ಷ ಕುಡಿಸ್ತಾರೆ, ಇನ್ನು ಸ್ವಲ್ಪ ಜನ ಕೆಲಸದ ಒತ್ತಡದಿಂದ ಏನು ಮಾಡ್ತಾರೆ ಅಂದ್ರೆ 3 ತಿಂಗಳು ಇಲ್ಲ 4-5 ತಿಂಗಳಲ್ಲಿ ಅವರು ಹಾಲನ್ನು ಕುಡಿಸೋದು ನಿಲ್ಲಿಸಿಬಿಡ್ತಾರೆ. ಇದೊಂದು ದೊಡ್ಡ ತಪ್ಪು. ಮಗುಗೆ ಯಾವಾಗ ಹೆಲ್ತಿ ಬ್ಯಾಕ್ಟೀರಿಯಾ ತಾಯಿ ಹಾಲಿಂದ ಸ್ಟಾಪ್ ಆಗುತ್ತೋ ಅವಾಗ ಮಗುಗೆ ಹೇಗ್ ಬರೋದಕ್ಕೆ ಸಾಧ್ಯ ಅಲ್ವಾ. ಸೋ ಫಸ್ಟ್ ಸ್ಟೆಪ್ ಅಲ್ಲೇ ನಾವು ತಪ್ಪನ್ನು ಮಾಡ್ತಾ ಇದೀವಿ. ಸೋ ಈ ಇನ್ಫರ್ಮೇಷನ್ ಗೊತ್ತಾದ ಮೇಲೆ ಪ್ಲೀಸ್ ಎಲ್ಲಾ ತಾಯಿಯರನ್ನು ಅವರ ಮಕ್ಕಳಿಗೆ ಇಲ್ಲ ಅಂದ್ರು 2 ವರ್ಷ ಹಾಲನ್ನು ಕೊಡಿ. ಆವಾಗ ನಿಮ್ಮ ಮಗುನು ಸಹ ಹೆಲ್ತಿ ಆಗಿ ಇರುತ್ತೆ. ಯಾವುದೇ ಮಾತ್ರೆ ತಿನ್ನೋಸ್ತಿರಲ್ಲ, ಹಾಸ್ಪಿಟಲ್ ಗೂ ಸಹ ಹೋಗೋಷ್ಟು ಇರೋದಿಲ್ಲ. ನೆಕ್ಸ್ಟ್ ಏನಪ್ಪ ಅಂದ್ರೆ ನಾವು ಕಲ್ಚರ್ ಕಲ್ಚರ್ ವೆಸ್ಟರ್ನ್ ಕಲ್ಚರ್ ಅಂತ ನಾವು ಕೂಲ್ ಡ್ರಿಂಕ್ಸ್ ನ ಕುಡಿಯೋದಕ್ಕೆ ಸ್ಟಾರ್ಟ್ ಮಾಡಿದೀವಿ. ಮೊದಲು ಮನೇಲಿ ಮಾಡ್ತಾ ಇರೋ ಮಜ್ಜಿಗೆ ಪಾನಕ ಇವೇ ಇರ್ತಾ ಇತ್ತು. ಆದ್ರೆ ಇವಾಗ ಯಾರು ಮನೇಲಿ ಮಾಡುವಂತಹ ಜ್ಯೂಸ್ ಅನ್ನು ಕುಡಿತಾ ಇಲ್ಲ. ಎಲ್ಲರೂ ಹೊರಗಡೆಯಿಂದ ಏನ್ ಮಾಡ್ತಾರೆ, ಪಾರ್ಟೀಸು ಅದು ಇದು ಅಂತ ಕೂಲ್ ಡ್ರಿಂಕ್ಸ್ ಅನ್ನು ತಂದು ಕುಡಿತಾ ಇದ್ದೀವಿ. ಈ ಕೂಲ್ ಡ್ರಿಂಕ್ಸ್ ಕುಡಿಯೋದ್ರಿಂದ ಏನಾಗುತ್ತೆ ಅಂದ್ರೆ ಕೂಲ್ ಡ್ರಿಂಕ್ಸ್ ಎಲ್ಲ ಆಸಿಡಿಕ್ ಫಾರ್ಮ್ ಅಲ್ಲಿ ಇರುತ್ತೆ. ಸೊ ನಾವು ಯಾವಾಗ ಕೂಲ್ ಡ್ರಿಂಕ್ಸ್ ನ ಜಾಸ್ತಿ ಕುಡಿತಾ ಇರ್ತೀವೋ ನಮ್ಮ ಇಂಟೆಸ್ಟೈನ್ ಅಲ್ಲಿ ಇರುವಂತಹ ಫ್ರೆಂಡ್ಲಿ ಬ್ಯಾಕ್ಟೀರಿಯಾಸ್ ಎಲ್ಲ ಸತ್ತೋಗ್ತವೆ. ಆದ್ರಿಂದ ನೀವು ಕೂಲ್ ಡ್ರಿಂಕ್ಸ್ ನ ಕುಡಿಯೋದು ಫಸ್ಟ್ ಸ್ಟಾಪ್ ಮಾಡಿ. ಏನೇ ಜ್ಯೂಸ್ ಇರಲಿ ಮನೇಲಿ ಮಾಡ್ಕೊಂಡು ಕುಡಿಯುವಂಥದ್ದು ಇರ್ಬೋದು, ಕೂಲ್ ಡ್ರಿಂಕ್ಸ್ ನ ಕುಡಿಬೇಡಿ. ನೆಕ್ಸ್ಟ್ ಏನಪ್ಪ ಅಂದ್ರೆ ನೋಡಿ, ನಮ್ಗೆ ತುಂಬಾ ಕೆಲಸದ ಒತ್ತಡದಿಂದ ನಮ್ಗೆ ಏನಾಗುತ್ತೆ ಅಂದ್ರೆ ತಲೆನೋವು ಬರೋದು ಜಾಸ್ತಿ ಇರುತ್ತೆ. ತಲೆನೋವು ಆಗಿರ್ಬೋದು, ನೆಗಡಿ, ಈ ತರ ಮೇನ್ ತಲೆನೋವು ಇರ್ಬೋದು, ಇಲ್ಲ ಬಾಡಿ ಪೇನ್ಸ್. ಸೊ ಇದಕ್ಕೆ ಏನ್ ಮಾಡ್ತೀವಿ ಅಂದ್ರೆ ನಾವು ಸಡನ್ ಆಗಿ ಸ್ಟಾರ್ಟ್ ಮಾಡ್ತೀವಿ ಆಂಟಿಬಯೋಟಿಕ್ಸ್ ಹಾಕೋಣೋದಕ್ಕೆ, ಇಲ್ಲಾಂದ್ರೆ ಪೇನ್ ಕಿಲ್ಲರ್ಸ್ ನ ತಿನ್ನೋದಕ್ಕೆ. ನೀವ್ ಯಾವಾಗ ಜಾಸ್ತಿ ಆಂಟಿಬಯೋಟಿಕ್ಸ್ ನ ನಮ್ಮ ಬಾಡಿಗೆ ಸೇರಿಸ್ತೀವೋ ನಮ್ಮ ಬಾಡಿಯಲ್ಲಿ ಇರುವಂತಹ ಫ್ರೆಂಡ್ಲಿ ಬ್ಯಾಕ್ಟೀರಿಯಾಸ್ ಎಲ್ಲ ಸತ್ತೋಗುತ್ತೆ. ನಾವು ಜಾಸ್ತಿ ಮಾತ್ರೆಗಳು ನುಂಗಬಾರ್ದು. ಏನಾದರೂ ಕಾಯಿಲೆ ಇದ್ದಾಗ ಡಾಕ್ಟರ್ ಎಷ್ಟು ಪ್ರಿಸ್ಕ್ರೈಬ್ ಮಾಡಿರ್ತಾರೋ, ಎಷ್ಟು ದಿನ ಹೇಳಿರ್ತಾರೋ ಅಷ್ಟು ದಿನಕ್ಕೆ ಸ್ಟಾಪ್ ಮಾಡಿಬಿಡ್ಬೇಕು. ಸುಮ್ ಸುಮ್ಮನೆ ಎಲ್ಲ ನಾವು ಟ್ಯಾಬ್ಲೆಟ್ಸ್ನ ನುಂಗಕ್ಕೆ ಹೋಗಬಾರ್ದು. ಹಾಗಾದ್ರೆ ನಾವು ಯಾವ ರೀತಿ ಈ ಫ್ರೆಂಡ್ಲಿ ಬ್ಯಾಕ್ಟೀರಿಯಾಸ್ನ ಹೆಚ್ಚಿಸ್ಕೊಳೋದು ಅಂತ ನಾನು ನೆಕ್ಸ್ಟ್ ವಿಡಿಯೋಲಿ ನಿಮಗೆ ಫುಲ್ ಡೀಟೇಲ್ ಇನ್ಫಾರ್ಮೇಷನ್ನ ಕೊಡ್ತೀನಿ. ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಆಗಿತ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೂ ಯಾರೆಲ್ಲ ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ದೀರೋ ಅವರು ಈಗಲೇ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ, ಹಾಗೆ ಪಕ್ಕದಲ್ಲೇ ಇರುವ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಹಾಗೂ ನಾವು ಮಾಡುವ ಎಲ್ಲ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಮುಂದಿನ ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿಯವರೆಗೆ ನಮಸ್ತೆ.